ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮಗೆದೊನ್ ಯುದ್ಧ ಅಧ್ಯಾಯ ಐದು ನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಪ್ಪತ್ತೊಂಬತ್ತು ಪದತ್ಯಾಗದ ಅಂಚಿನಲ್ಲಿದೆ ಎಂದು ವರದಿಯಾಗಿರುವ ಸರ್ವ ಸ್ವತಂತ್ರ ದೇಶಗಳಲ್ಲಿ ನಮ್ಮ ಬಳಿ ಹೆಲೆನ್ಸ್ ಅರಸನಾದ ಜಾರ್ಜ್ ಇದ್ದಾನೆ ಆತನು ತನ್ನನ್ನು ಅಸ್ವಸ್ಥನೆಂದು ಪ್ರಕಟಿಸಿಕೊಂಡು ತನ್ನ ಅನುಕೂಲಕರವಲ್ಲದ ಸಿಂಹಾಸನದಿಂದ ದಣಿದಿದ್ದಾನೆ ಮತ್ತು ಗ್ರೀಸಿನ ನೈತಿಕ ವಾತಾವರಣವು ಆತನಿಗೆ ಹಿತಕರವಾಗುತ್ತಿಲ್ಲ ಅದು ಸ್ಥಗಿತಗೊಂಡಿದೆ ಎಂದು ಘೋಷಿಸಲು ಹಿಂಜರಿಯುತ್ತಿಲ್ಲ ಆತನು ಸಾಧ್ಯವಾದಷ್ಟು ಬೇಗ ತನ್ನ ಮಗ ಕಾನ್ಸ್ಟೆಂಟೈನ್ಗೆ ತನ್ನ ರಾಜದಂಡವನ್ನು ಹಸ್ತಾಂತರಿಸಲು ಕಾತುರನಾಗಿದ್ದಾನೆ ಆತನು ಇನ್ನು ಮುಂದೆ ತನ್ನ ಪ್ರಜೆಗಳ ಸಂಪರ್ಕದಲ್ಲಿಲ್ಲ ಅಥೆನ್ಸ್ನಲ್ಲಿ ಆತನಿಗೆ ವಿದೇಶಿ ಸಂದರ್ಶಕರನ್ನು ಉಳಿಸಲು ಯಾವುದೇ ಸ್ನೇಹಿತರಿಲ್ಲ ಮಾತ್ರವಲ್ಲದೆ ಆತನು ನಿರಂತರವಾಗಿ ಸ್ವಲ್ಪ ಮಟ್ಟಿಗೆ ಅಪಕೀರ್ತಿಯನ್ನುಂಟು ಮಾಡುವ ಒಂದನ್ನೊಂದು ಅನುಸರಿಸುವ ಮಂತ್ರಿಮಂಡಲದ ತ್ವರಿತವಾದ ರಾಜನೀತಿಗಳಿಂದ ತಾನು ನಿಕಟವಾದ ಸಂಬಂಧವಿಟ್ಟುಕೊಂಡಿರುವ ವಿದೇಶಿ ಅಂಗಳಗಳಲ್ಲಿ ವಕ್ರವಾದ ಪರಿಸ್ಥಿತಿಗೆ ಸಿಲುಕಿಕೊಂಡವನಾಗಿರುತ್ತಾನೆ ಅರಸನಾದ ಆಸ್ಕರ್ ಎಂಬಾತನೂ ಸಹ ತನ್ನ ಸಿಂಹಾಸನವನ್ನು ಹಿರಿಯ ಮಗನಿಗೆ ತ್ಯಾಗ ಮಾಡುವುದರ ಬಗ್ಗೆ ಮಾತನಾಡುತ್ತಿದ್ದಾನೆ ಆತನ ಪ್ರಕರಣದಲ್ಲಿ ಆತನು ಹೋರಾಡುವಂತೆ ಅಂದರೆ ಸ್ಪರ್ಧಿಸಲು ಒಂದಲ್ಲ ಎರಡು ಸಂಸತ್ತುಗಳಿವೆ ಅವುಗಳಿಗೆ ಸ್ಟಾಕ್ಹೋಮ್ ಯಾವಾಗಲೂ ನೇರವಾಗಿ ಕ್ರಿಸ್ಟಿಯಾನಿಯಾದ ವಿರುದ್ಧವಾಗಿರುತ್ತದೆ ಹೀಗಿರಲು ಆತನು ಒಂದನ್ನು ಮನನೋಯಿಸದೆ ಮತ್ತೊಂದನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಇದರ ಫಲವಾಗಿ ಆತನೇ ನಿಶ್ಚಯಿಸಿಕೊಂಡಿರುವಂತೆ ನಾರ್ವೆ ಮತ್ತು ಸ್ವೀಡನ್ ದೇಶಗಳು ಪರಸ್ಪರ ನಾಗರಿಕ ಯುದ್ಧದ ಸೂಚನೆ ಹೊಂದಿವೆ ಈ ಎರಡೂ ದೇಶಗಳ ನಡುವೆ ಘರ್ಷಣೆಯು ಮುಂದೆ ಶಸ್ತ್ರಾಸ್ತ್ರ ಹೋರಾಟಕ್ಕೆ ಎಡೆಮಾಡಿಕೊಟ್ಟು ಆತನು ನಿರ್ಧರಿಸುವ ಅಧಿಕಾರತ್ಯಾಗ ಬೆಂಬಲವಾದೀತೆಂದು ಆತನಿಗೆ ಮನದಟ್ಟಾಗಿದೆ ತಾನು ರಾಜದಂಡವನ್ನು ಹಿಡಿಯಲು ಕಾರಣವಾದ ಸಂವಿಧಾನದ ಕರಾರುಗಳಿಗೆ ತಕ್ಕಂತೆ ತಾನು ಗ್ರೀಸಿನ ರಾಜ ಜಾರ್ಜ್ನಂತೆ ಉತ್ತಮವಾದುದನ್ನೇ ಮಾಡಿದ್ದೇನೆಂದು ಆತನು ಪ್ರಕಟಿಸಿದ್ದಾನೆ ಇನ್ನು ಹಾಗೆ ರಾಜದಂಡವನ್ನು ಹಿಡಿದುಕೊಂಡಿರಲು ಸಾಧ್ಯವೇ ಇಲ್ಲ ಮತ್ತು ಕಿರೀಟ ಧಾರಣೆಯನ್ನು ಮಾಡಿದ ಪ್ರಮಾಣವನ್ನು ಉಲ್ಲಂಘಿಸುವುದೋ ಅಥವಾ ಕೆಳಗಿಳಿದು ತನ್ನ ಮಗನಿಗೆ ಅವಕಾಶ ಕೊಡುವುದೋ ಎಂಬುವುದು ಆತನ ಮುಂದಿರುವ ಪ್ರಶ್ನೆಯಾಗಿದೆ ನಂತರದಲ್ಲಿ ಡೆನ್ಮಾರ್ಕಿನ ಅರಸನಾದ ಕ್ರಿಶ್ಚಿಯನ್ ಎಂಬಾತನೂ ಇದ್ದಾನೆ ಇತ್ತೀಚೆಗೆ ನ್ಯಾಷನಲ್ ಲೆಜಿಸ್ಲೇಚರ್ನೊಂದಿಗೆ ನಡೆದ ಸಾರ್ವಜನಿಕ ಚುನಾವಣೆಯಲ್ಲಿ ಮುಖಾಮುಖಿಯಾಗಿದ್ದ ಉಗ್ರಗಾಮಿ ಮೂಲಭೂತವಾದಿಗಳು ಮತ್ತು ಸಮಾಜವಾದಿಗಳು ಸಿಂಹಾಸನದ ವೈರಿಗಳು ತುಂಬಿ ತುಳುಕುವ ಬಹುಮತ ಪಡೆದಿದ್ದು ಆಧುನಿಕ ಲಿಬರಲ್ ಮತ್ತು ಇನ್ಫಿನಿಟಿನ್ಸಿಮಲ್ ಕನ್ಸರ್ವೇಟಿವ್ ಪಕ್ಷದ ಸಂಖ್ಯೆಯನ್ನು ಒಂದಕ್ಕೆ ಮೂರರಷ್ಟು ಮೀರಿದ್ದನ್ನು ಆತನು ತನ್ನ ಒಂಬತ್ತನೆಯ ಪ್ರಾಯದಲ್ಲಿ ಕಂಡಿದ್ದಾನೆ ಡೆನ್ಮಾರ್ಕಿನಲ್ಲಿ ಕಿರೀಟ ಮತ್ತು ಸಂಸತ್ತಿನ ನಡುವಣ ಸುಮಾರು ಇಪ್ಪತ್ತು ವರ್ಷಗಳ ಕಾಲದಿಂದಲೂ ನಡೆದ ಕಹಿ ಘರ್ಷಣೆಯು ಆತನು ಭಿನ್ನತೆಗಳನ್ನು ನಿವಾರಿಸುವ ಸಲುವಾಗಿ ನೀಡಿದ ರಿಯಾಯಿತಿಗಳ ನಂತರ ಕಳೆದ ಬೇಸಿಗೆ ಕಾಲದ ಅಂತ್ಯಕ್ಕೆ ಮುಕ್ತಾಯಗೊಂಡಿದೆ ಈ ಕಾರಣದಿಂದ ಇನ್ನು ಮುಂದೆ ಎಲ್ಲವೂ ಸರಳವಾಗಿ ತೇಲಲಿದೆ ಇದರ ಪ್ರತಿಯಾಗಿ ಆತನು ಈಗ ಸಂಸತ್ತಿನಲ್ಲುಂಟಾದ ಬಹುಮತದ ಕಾರಣ ತನ್ನ ವಿರೋಧವಾಗಿ ವ್ಯೂಹವೊಂದನ್ನು ಕಾಣುತ್ತಾನೆ ಈ ಬಹುಮತದವರು ಜನಪ್ರಿಯ ಹಕ್ಕುಗಳೆಂದು ಎಣಿಸಿರುವ ಸಂಗತಿಗಳನ್ನು ಜಾರಿಗೆ ತರುವ ಮತ್ತು ಸಿಂಹಾಸನವು ಸಂವಿಧಾನದ ಷರತ್ತುಗಳಿಗನುಸಾರ ಅವನ್ನು ಅನುಸರಿಸುವಂತೆ ಬಲವಂತ ಮಾಡುವ ತನ್ನ ಉದ್ದೇಶವನ್ನು ಈಗಾಗಲೇ ಪ್ರಕಟಿಸಿದ್ದಾನೆ ಕಾಲ ಮತ್ತು ದೌರ್ಬಲ್ಯ ಇವುಗಳಿಂದ ಮುರಿಯಲ್ಪಟ್ಟು ತನ್ನ ಅಧಿಕಾರಾವಧಿಯಲ್ಲೆಲ್ಲ ಮುಖ್ಯವಾದ ನೈತಿಕ ಬೆಂಬಲ ನೀಡುತ್ತಿದ್ದ ದೃಢ ಹೃದಯವುಳ್ಳ ತನ್ನ ಪತ್ನಿಯ ಅಸ್ವಸ್ಥತೆಯಿಂದ ಕುಂದಿಸಲ್ಪಟ್ಟು ಮತ್ತು ತನಗೆ ಪ್ರಬಲವಾದ ಬೆಂಬಲ ನೀಡುತ್ತಾ ಬಂದಿದ್ದ ರಷ್ಯಾದ ಚಕ್ರವರ್ತಿಯಾಗಿದ್ದ ಅಳಿಯ ಚಕ್ರವರ್ತಿ ಅಲೆಕ್ಸಾಂಡರನ ಮರಣದಿಂದಾಗಿ ಆತನು ಇನ್ನು ಮುಂದೆ ತಾನು ಒಂಟಿಯಾಗಿ ಸಣಗಾಡುವುದು ಸಾಧ್ಯವಿಲ್ಲವೆಂದು ಭಾವಿಸಿ ತಾನು ತನ್ನ ಮಗನಿಗೆ ಹಾದಿ ಮಾಡಿಕೊಡುತ್ತಿದ್ದೇನೆಂದು ಪ್ರಕಟಿಸುತ್ತಾನೆ ಈ ಮೂವರು ಅರಸರುಗಳೊಂದಿಗೆ ಇಟಲಿಯ ಅರಸನಾದ ಹುಂಬರ್ಟ್ ಎಂಬ ತನ್ನ ಹೆಸರನ್ನು ಸೇರಿಸಬೇಕಾಗಿದೆ ಆತನು ಹೃದಯ ಪೂರಕವಾಗಿ ಒಪ್ಪದಿದ್ದ ಆದರೆ ಶಾಸನ ಸಭೆಯ ಸ್ವೀಕೃತ ಪಡೆದ ಒಂದು ಕಾರ್ಯ ನೀತಿಗೆ ತನ್ನ ಹೆಸರಿನ ಸಮ್ಮತಿಯನ್ನು ನೀಡುವಂತಾಯಿತು ಅದರಿಂದಾಗಿ ತನಗೂ ಮತ್ತು ರಾಣಿಗೂ ಉಂಟಾದ ತಿರಸ್ಕಾರದ ಬಗ್ಗೆ ಪ್ರಧಾನಮಂತ್ರಿಗೆ ಖುದ್ದಾಗಿ ವರದಿ ಮಾಡುವಂತೆ ಬಲತ್ಕರಿಸಲ್ಪಟ್ಟನು